press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ 5ನೇ ತರಗತಿಯ ಮೊದಲನೇ ಪದ್ಯವಾದಂತಹ ಉತ್ತರಿ ಆಡು ಅನ್ನುವ ಪದ್ಯವನ್ನು ಅಭ್ಯಾಸ ಮಾಡೋಣ. ಪದ್ಯವನ್ನು ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ನಾವು ಕವಿ ಪರಿಚಯವನ್ನು ತಿಳ್ಕೊಳ್ಳೋಣ. ಈ ಪದ್ಯವನ್ನು ಬರೆದಕ್ಕಂಥ ಕವಿ ಕವಿಶಿಷ್ಯ ಪಂಜೆ ಮಂಗೇಶ ರಾವ್. ಕವಿ ಪರಿಚಯ ನೋಡೋದಾದರೆ ನೋಡಿ, ಇನ್ನೊಮ್ಮೆ ಕವಿ ಶ್ರೀ ಪಂಜೆ ಮಂಗೇಶ ರಾವ್ ಅವರ ಜನನ 1874ರಲ್ಲಿ, ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಅವರು ಜನಿಸ್ತಾರೆ. ಅವರ ಕಾವ್ಯನಾಮ ಕವಿಶಿಷ್ಯ. ಇನ್ನೊಮ್ಮೆ ಅವರ ಕಾವ್ಯನಾಮ ಕವಿಶಿಷ್ಯ. ಇವರು ಮಕ್ಕಳ ಕವಿತೆಗಳನ್ನ, ಸಾಕಷ್ಟು ಮಕ್ಕಳ ಕವಿತೆಗಳನ್ನ, ಪದ್ಯಗಳನ್ನ ಸಾಕಷ್ಟು ಬರೆದಿದ್ದಾರೆ. ಅದಕ್ಕೋಸ್ಕರ ಇವ್ರನ್ನ ಮಕ್ಕಳ ಕವಿತೆಗಳ ಕಣ್ಮಣಿ ಅಂತ ಹೇಳ್ಬಿಟ್ಟು ಇವ್ರನ್ನ ಕರಿತಾ ಇದ್ರು. ಅಷ್ಟೇ ಅಲ್ಲ, ನವೋದಯದ ಹರಿಕಾರಕ ಅಂತ ಹೇಳ್ಬಿಟ್ಟು ಇವರನ್ನ ಕರೀತಾರೆ. ನವೋದಯದ ಹರಿಕಾರಕರು ಸಹ ಇವರು ಆಗಿದ್ರು. ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳನ್ನ ನೋಡೋದಾದ್ರೆ, ಹುತ್ತರಿಯ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ, ಹೀಗೆ ಅನೇಕ ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಇನ್ನೊಮ್ಮೆ ಹೇಳೋದಾದ್ರೆ, ಅವರು ಬರೆದಿರೋ ಕೃತಿಗಳು ನೋಡಿ, ಹುತ್ತರಿಯ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 1934ರಲ್ಲಿ ನಡೆದಂತಹ 20ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿರ್ತಾರೆ. ಇಷ್ಟು ನಾವು ಕವಿಶಿಷ್ಯ ಪಂಜೆ ಮಂಗೇಶ್ ರಾವ್ ಅವರ ಪರಿಚಯವನ್ನು ಮಾಡಿಕೊಂಡ್ವಿ. ನಂತರ ನಾವು ಪದ್ಯವನ್ನು ನೋಡೋದಾದರೆ, ಇಲ್ಲಿ ಏನು ಹೇಳ್ತಿದ್ದಾರಪ್ಪ ಉತ್ತರಿಯ ಹಾಡು ಪದ್ಯದಲ್ಲಿ ಕವಿ ಅಂದರೆ, ಕೊಡಗಿನ ಜೀವನ, ಅವರ ಶೌರ್ಯ, ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ಹಾಡಿ ಹೋಗಲಿದ್ದಾರೆ. ಸುಂದರವಾದ ಪ್ರಕೃತಿಯನ್ನು ನೋಡಿದಾಗ ನಮ್ಮ ನಿಮ್ಮೆಲ್ಲರ ಮನಸ್ಸು ಒಂದು ಕ್ಷಣ ರೋಮಾಂಚನಗೊಳ್ಳುತ್ತೆ ಅಲ್ವಾ? ಪ್ರಕೃತಿಯ ಸೌಂದರ್ಯ ಸೊಬಗು ನೋಡ್ತಾ ಇದ್ರೆ, ಅಚ್ಚ ಹಸಿರು ಎಲ್ಲಿ ನೋಡಿದ್ರೆ, ಬೆಟ್ಟ ಗುಡ್ಡ ಅಚ್ಚ ಹಸಿರು ನೋಡ್ತಾ ಇದ್ರೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗತ್ತೆ. ಪಂಜೆ ಮಂಗೇಶ್ರ ಅವರು ಕವಿ ಮತ್ತು ಪ್ರಕೃತಿಗೆ ತುಂಬ ಹತ್ತಿರದ ಸಂಬಂಧ ಇರುತ್ತೆ ಅಲ್ವಾ? ನೋಡಿ ಹೇಗಪ್ಪ ಅಂದರೆ, ಒಬ್ಬ ಕವಿಯ ಕೈಯಲ್ಲಿ ಮಾತ್ರ ಸಾಧ್ಯ ಕಲ್ಲನ್ನು ಮಾತಾಡಿಸ್ಬಲ್ರು, ಒಂದು ಹೂವನ್ನು ಮಾತಾಡಿಸ್ಬಲ್ರು, ಒಂದು ಹಣ್ಣನ್ನು ಮಾತಾಡಿಸ್ಬಲ್ರು, ಜೊತೆಗೆ ಆ ಪ್ರಕೃತಿ ಸೌಂದರ್ಯವನ್ನು ಸಹ ಅವರು ಮಾತಾಡಿಸ್ಬಲ್ರು. ತಮ್ಮ ಮನಸ್ಸಲ್ಲಿ ಅವರು ಏನು ಮಾಡ್ತಾರೆ, ಎಲ್ಲ ಪ್ರಕೃತಿಯ ವಸ್ತುಗಳ ಜೊತೆ ಅವ್ರು ಏನು ಮಾಡ್ತಾರೆ, ಮಾತಾಡ್ತಾರೆ, ಜೊತೆಗೆ ಕವಿತೆಗಳನ್ನ ಬರೀತಾರೆ, ಹಾಡುಗಳನ್ನ ಬರೀತಾರೆ, ಪದ್ಯವನ್ನು ಬರೀತಾರೆ. ಸೊ ಹೀಗೆ ಅಂತಹ ಕವಿಗಳು ತಮ್ಮ ಜೀವನದ ಅನುಭವಗಳನ್ನ ಅವ್ರು ಏನು ಮಾಡ್ತಾರೆ, ಮನಸ್ಸಿನಿಂದ ಎಲ್ಲೋ ಕೂತ್ಕೊಂಡು ಕತೆ ಕಾದಂಬರಿಗಳ ಮುಖಾಂತರ ನಮಗೆ ಇಂತಹ ಪದ್ಯಗಳನ್ನ ಅವರು ಬಳುವಳಿಯಾಗಿ ನೀಡಿದ್ದಾರೆ. ಹಾಗಾದರೆ ನಾವು ಕವಿ ಪರಿಚಯ ತಿಳ್ಕೊಂಡ್ವಿ, ನಂತರ ನಾವು ಪದ್ಯವನ್ನು ಓದ್ತೀನಿ. ಎಲ್ಲರೂ ಗಮನವಿಟ್ಟು ಕೇಳಬೇಕಾಗತ್ತೆ ಮಕ್ಕಳೇ. ಓದೋದಕ್ಕಿಂತ ಮುಂಚೆ ನೋಡಿ, ಪ್ರವೇಶ. ಕೊಡವರ ಹಾಗೂ ಕೊಡಗಿನ ಜೀವನವನ್ನು ಪ್ರತಿಬಿಂಬಿಸುವ ಉತ್ತರಿ ಹಾಡು ಒಂದು. ಕೊಡಗಿನ ಜೀವನ, ಅಲ್ಲಿಯ ಜೀವನ ಶೈಲಿ, ಆ ಕೊಡವರ, ಅಲ್ಲಿ ಕೊಡಗಿನಲ್ಲಿ ವಾಸವಾಗಿರ್ತಕ್ಕಂಥ ಜನರಿಗೆ ನಾವೇನಂತೀವಿ, ಕೊಡವರು. ಸೊ ಅಲ್ಲಿಯ ಜೀವನ ಶೈಲಿ, ಅಲ್ಲಿ ಜನರು, ಅಲ್ಲಿಯ ಪ್ರಕೃತಿಯನ್ನು ಪ್ರತಿಬಿಂಬಿಸುವಂತಹ ಒಂದು ಹಾಡು, ಅದ್ಯಾವುದು, ಉತ್ತರಿ ಹಾಡು. ಕೊಡವರು ಸುಗ್ಗಿಯ ಸಂದರ್ಭದಲ್ಲಿ ಈ ಹಾಡನ್ನು ಹಾಡ್ತಾರೆ. ನೋಡಿ, ಕೊಡವರು ಈ ಉತ್ತರಿ ಹಾಡನ್ನು ಯಾವಾಗ ಹಾಡ್ತಾರಪ್ಪ ಅಂದರೆ, ಸುಗ್ಗಿಯ ಸಂದರ್ಭದಲ್ಲಿ. ಸುಗ್ಗಿ ಬಂತು ಅಂದರೆ ಅವ್ರಿಗೆ ಅಲ್ಲೆಲ್ಲ ಅವ್ರ ಮನೆಯಲ್ಲೆಲ್ಲ ತುಂಬಾ ಹಿಗ್ಗು ಇರುತ್ತೆ. ಹಿಗ್ಗು ಅಂದರೆ ಸಂತೋಷ ಅಲ್ವಾ? ಸುಗ್ಗಿ ಬಂದಿದೆ, ಆಗ ಅವರು ದವಸ ಧಾನ್ಯಗಳನ್ನ ಚೆನ್ನಾಗಿ ಬೆಳೆದಿರ್ತಾರೆ, ಮಳೆ ಬೆಳೆ ಚೆನ್ನಾಗಾಗಿರುತ್ತೆ. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಸಂತೋಷದಿಂದ ಅವರು ಈ ಸುಗ್ಗಿಯ ಹಬ್ಬವನ್ನು ಮಾಡುವ ಸಂದರ್ಭ. ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನು ವೀರಶ್ರೀಯನ್ನು ವರ್ಣಿಸುವುದು. ನೋಡಿ, ಪ್ರಕೃತಿಯಲ್ಲಿ ಅವರು ದೇವತೆಯನ್ನು ಕಾಣ್ತಾ ಇದ್ದಾರೆ.
ಅಲ್ಲಿ ವರ್ಣಶ್ರೀಯನ್ನು ಏನು ಮಾಡ್ತಾ ಇದ್ದಾರೆ, ಅವರು ಆರಾಧನೆ ಮಾಡ್ತಾ ಇದ್ದಾರೆ. ಕೊಡಗಿನ ಸಂಸ್ಕೃತಿ ಸಂಪ್ರದಾಯದ ಲೇಪನ ಹಾಗೂ ಜನಪದ ಹಿನ್ನೆಲೆಯಲ್ಲಿ ಇದು ಒಳಗೊಂಡಿದೆ. ಅಲ್ಲಿ ಕೊಡಗಿನ ಸಂಸ್ಕೃತಿ ಸಂಪ್ರದಾಯವನ್ನು ಫುಲ್ ಲೇಪನ ಮಾಡಿದ್ದಾರೆ. ಸಂಪೂರ್ಣವಾಗಿ ಲೇಪನ ಮಾಡಿ ಏನು ಮಾಡಿದರೆ, ಜನಪದ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಹಾಡು ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ಯಾರು? ಕವಿ ಶಿಷ್ಯ ಪಂಜೆ ಮಂಗೇಶರಾವ್ರವರು. ಹಾಗಾದ್ರೆ ನಾನು ಪದ್ಯವನ್ನು ಓದ್ತೀನಿ, ಗಮನವಿಟ್ಟು ಕೇಳಿ ಮಕ್ಕಳೇ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಭಿಮ್ಮನೆ ಬಂದಳು, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿ ನಿಂದಲಿ ನಿಂದಳು, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳು, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡಗರ ನಾಡಲ, ಅಲ್ಲೇ ಕೊಡವರ ಬೀಡಲ. ನೋಡಿ ಹೇಳ್ತಾ ಇದ್ದಾರೆ ಕವಿ, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಭಿಮ್ಮನೆ ಬಂದಳು. ಆ ಪ್ರಕೃತಿ ಸೌಂದರ್ಯವನ್ನು ಕವಿ ಇಲ್ಲಿ ಒಂದು ದೇವಾಲಯಕ್ಕೆ ಹೋಲಿಸ್ತಾ ಇದ್ದಾರೆ. ಇಲ್ಲಿ ಭೂರಮೆ ಅಂದರೆ ಭೂಮಿ. ಭೂಮಿಗೆ ಯಾರು ಬಂದಿದ್ದಾರೆ? ವೀರಶ್ರೀ. ಆ ಪ್ರಕೃತಿ ಸೌಂದರ್ಯವನ್ನು ನೋಡಿಬಿಟ್ಟು ವೀರಶ್ರೀಯ ಧರೆಗಿಳಿದು ಬಂದು ಅಲ್ಲಿ ನೆಲೆಸಿದಾಳೆ. ಭಿಮ್ಮನೆ ಅಂದರೆ ವೇಗವಾಗಿ, ಬಲು ವೇಗವಾಗಿ ಏನು ಮಾಡಿದ್ದಾರೆ, ವೀರಶ್ರೀ ಬಂದಿದ್ದಾಳೆ. ಆ ತಾಯಿ ಏನು ಮಾಡಿದ್ದಾರೆ, ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಅವರು ಭಿಮ್ಮನೆ ಬಂದಿದ್ದಾರೆ. ಭಿಮ್ಮನೆ ಅಂದರೆ ವೇಗವಾಗಿ, ಬೇಗ. ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ಇದ್ರೆ ಎಂಥವರಿಗೂ ಸಹ ಸಂತೋಷ ಆಗತ್ತೆ. ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡ್ಬೇಕನ್ಸತ್ತೆ ಅಲ್ವಾ? ಅದರಲ್ಲೂ ನೀವು ಕೊಡಗು ಸೈಡ್ ಹೋಗ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅಂತಹ ಸುಂದರವಾದ ತಾಣಗಳು ನಮಗೆ ಅಲ್ಲಿ ಸಿಗುತ್ತೆ. ಭಿಮ್ಮನೆ ವೇಗವಾಗಿ ಸುಮ್ಮನೆ ಹೋ ತಾಯಿ ಏನು ಮಾಡಿದಾಳೆ, ಆ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ, ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಅಂತ ಹೇಳಿಬಿಟ್ಟು ಧರೆಗೆ ಬಂದಿದ್ದಾಳೆ. ಎಲ್ಲಿ ಮೋಹನಗಿರಿಯ ರೂಪಿನಿಂದಲಿ ನಿಂದಳು. ನೋಡಿ, ಆ ಮೋಹನಗಿರಿಯ ಅಂದರೆ ಆ ಬೆಟ್ಟ ಗುಡ್ಡಗಳ ಸಾಲಲ್ಲಿ ಆ ತಾಯಿ ಹೇಗೆ ಕಾಣಿಸ್ತಾ ಇದ್ದಾಳೆ, ಆರಾಮವಾಗಿ ಏನು ಮಾಡಿದಾಳೆ, ವಿಶ್ರಾಂತಿಯನ್ನು ಪಡಿತಾ ಇದ್ದಾಳೆ. ಮಲ್ಕೊಂಡು ವಿಶ್ರಾಂತಿಯನ್ನು ಪಡಿತಾ ಇದ್ದಾಳೆ. ನೋಡಿ, ಬೆಟ್ಟ ಗುಡ್ಡಗಳು ಹೇಗೆ ಸಾಲು ಸಾಲಾಗಿ ಕಾಣಿಸ್ತಾ ಇರ್ತಾವಲ್ವಾ, ಸೊ ಇಂತಹ ಸೌಂದರ್ಯದಲ್ಲಿ ಆ ತಾಯಿ ಏನು ಮಾಡಿದಾಳೆ, ವಿಶ್ರಾಂತಿಯನ್ನು ಪಡಿತಾ ಇದ್ದಾಳೆ. ಎಲ್ಲಿ ಮುಗಿಲಲ್ಲಿ ಮಿಂಚಿ ನೋಳ್ಕಾವೇರಿ ಹೊಳೆ ಹೊಳೆ ಹೊಳೆವಳು. ಮುಗಿಲಲ್ಲಿ ಹೇಗೆ ಮಿಂಚು ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತೋ ಅದೇ ರೀತಿಯಾಗಿ ಕಾವೇರಿ ನದಿಯು ಸಹ ಹೊಳಿತಾ ಇದೆ. ನೋಡಿ, ಆ ಮಿಂಚಿಗೆ ಆ ಕಾವೇರಿ ನದಿಯನ್ನು ಹೋಲಿಸ್ತಾ ಇದ್ದಾರೆ, ಕಾವೇರಿ ತಾಯಿಯನ್ನು ಹೋಲಿಸ್ತಾ ಇದ್ದಾರೆ. ಮುಗಿಲಲ್ಲಿ ಹೇಗೆ ಮಿಂಚು ಪ್ರಕಾಶಿಸುತ್ತೋ ಅದೇ ರೀತಿಯಾಗಿ ಕಾವೇರಿ ತಾಯಿ ಹೇಗೆ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾಳೆ, ಪಳ ಪಳ ಹೊಳಿತಾ ಇದ್ದಾಳೆ. ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. ತಣಿಸಿ ಅಂದರೆ ತಂಪು. ತಣಿಸಿ ತಂಪು ಮಾಡೋದು. ಉರಿ ಬಿಸಿಲಲ್ಲಿ, ಕೆಟ್ಟು ಬಿರು ಬಿಸಿಲಲ್ಲಿ ಮಳೆ ಬಂದಾಗ ಎಷ್ಟು ತಣ್ಣಗೆ ಗಾಳಿ ಬರುತ್ತೆ. ಹಾಗೆ ನಮ್ಮ ಮನಸ್ಸಿಗೆ ಅಪ್ಪ ಎಂಥ ಬಿಸಿಲಿತ್ತು, ಮಳೆ ಬಂತು, ಸಮಾಧಾನ ಆಯ್ತಪ್ಪ ಅಂತಿರೋ ಇಲ್ವೋ? ಅದೇ ರೀತಿ ಇಲ್ಲಿ ತಾಯಿ ಕಾವೇರಿ ತಾಯಿ ಹರಿದು ಆ ಕೊಡಗನ್ನು ಏನು ಮಾಡಿದಾಳೆ, ಎಲ್ಲ ಕಡೆ ಅಚ್ಚ ಹಸಿರಿನಿಂದ ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ.
ಸೊ ಅದಕ್ಕೋಸ್ಕರ ಅಲ್ಲಿಯ ಜನಮನ ಹೇಗಿದೆ ಅಂದರೆ ಅವರ ಮನಸ್ಸಲ್ಲಿ ಯಾವುದೇ ರೀತಿಯ ಕಲ್ಮಶವಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಪ್ರಕಾಶಮಾನವಾಗಿ ಒಳಿತಾ ಇದ್ದಾರೆ. ಯಾವುದೇ ಚಿಂತೆ ಇಲ್ಲ, ದುಗುಡ ಇಲ್ಲ. ಆ ಪ್ರಕೃತಿ ಸೌಂದರ್ಯವನ್ನು ಅವರು ಸವಿತಾ ಇದ್ದಾರೆ. ಅಲ್ಲಿ ಆ ಕಡೆ ನೋಡಲ್ಲ, ನೋಡಿ ಒಮ್ಮೆ ಆ ಕಡೆ ನೋಡಿ ಒಮ್ಮೆ ಏನು ಕಾಣಿಸ್ತಾ ಇದೆ, ಆ ಕೊಡಗಿನ ಸೌಂದರ್ಯ ಕಾಣಿಸ್ತಾ ಇದೆ. ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಒಮ್ಮೆ ನಾನು ಆ ಕಡೆ ನೋಡ್ಲ, ಅಲ್ಲೇ ಕೊಡಗರ ನಾಡಲ್ಲ, ಅಲ್ಲೇ ಇದೆ. ಯಾರ ನಾಡು? ಕೊಡಗರ ನಾಡು. ಅಲ್ಲಿ ಯಾರ ನಾಡಿದೆ? ಕೊಡಗರ ನಾಡಿದೆ. ಒಮ್ಮೆ ನಾನು ಅಲ್ಲಿ ನೋಡಿದ್ರೆ ನನಗೆ ಯಾವ ನಾಡು ಕಾಣಿಸ್ತಾ ಇದೆ? ಕೊಡಗರ ನಾಡು. ಅಲ್ಲೇ ಕೊಡವರ ಬೀಡು. ಅಲ್ಲೇ ಯಾರು ವಾಸವಾಗಿದ್ದಾರೆ? ಕೊಡವರು ಅಲ್ಲಿ ವಾಸವಾಗಿದ್ದಾರೆ ಅಂತ ಕವಿ ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನಂತರ ಎರಡನೇ ಪದ್ಯವನ್ನು ನೋಡೋದಾದ್ರೆ ನೋಡಿ, ಸವಿದು ಮೆದ್ದರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕವಣೆ ತಿರುಕಲ್ಲಾಟ ಹಗ್ಗಕ್ಕೆ ಸೆಳೆದರು ಹೆಬ್ಬಾವನು, ಸವರಿ ಆನೆಯ ಸೊಂಡಿಲಿನ ರಣಕೊಂಬ ನಾರ್ಬೋರ್ ಗರೆದರು, ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು. ನೋಡಿ, ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಪ್ರಕೃತಿ ಸೌಂದರ್ಯವನ್ನು ಹೇಳಿದ್ರು. ಆ ಪ್ರಕೃತಿ ಮಾತೆ ಧರೆಗೆ ಬಂದು ಆ ಪ್ರಕೃತಿಯನ್ನು ಸವಿತಾ ಇದ್ದಾಳೆ, ಆಸ್ವಾದನೆ ಮಾಡ್ತಾ ಇದ್ದಾರೆ, ವಿಶ್ರಾಂತಿನ ತಗೊಳ್ತಾ ಇದ್ದಾಳೆ. ಅಷ್ಟು ಅಚ್ಚ ಹಸಿರಿನಿಂದ ಕೂಡಿದೆ ಆ ಪ್ರಕೃತಿ ಸೌಂದರ್ಯ. ಹಾಗಾದರೆ ಎರಡನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಆ ಕೊಡಗರ ಧೀರತ್ವ, ಶೂರತ್ವ. ಅವರು ಎಂತಹ ಧೀರರು, ಧೈರ್ಯವಂತರಾಗಿದ್ರು ಅನ್ನೋದನ್ನು ನಾವು ಈ ಪದ್ಯದಲ್ಲಿ ತಿಳ್ಕೊಳ್ಳೋಣ. ಸವಿದು ಮೆದ್ದರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು. ಸಾಧ್ಯನಾ ಹುಲಿಯ ಹಾಲನ್ನು ಕುಡಿಯೋದಕ್ಕೆ? ಸಾಧ್ಯನಾ ಹೋಗ್ಬಿಟ್ಟು ನಾವು ಬೇಟೆ ಆಡಿ? ಖಂಡಿತ ಇಲ್ಲ ಅಲ್ವಾ. ಹುಲಿ ಒಂದು ವ್ಯಾಘ್ರ ಅಲ್ವಾ, ಒಂದು ಕ್ರೂರ ಪ್ರಾಣಿ. ನಾವು ಅದ್ರ ಮುಂದೆ ಹೋಗ್ಬಿಟ್ಟು ನಾವು ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಅಂತಹ ಹುಲಿಯ ಹಾಲನ್ನು ಇವರು ಕುಡಿತಾ ಇದ್ರು ಪೂರ್ವಜರು. ಅಂದರೆ ಇವರಿಗೆ ನೋಡಿ ಎಷ್ಟು ಶಕ್ತಿ ಇದೆ, ಎಷ್ಟು ಧೈರ್ಯವಂತರು, ಎಷ್ಟು ಶೂರರು. ಇವರು ಹುಟ್ಟಿನಿಂದಲೇ ಏನು ಶೂರರು, ಧೀರರು ಅಂತಲೇ ಹೇಳ್ಬೋದು. ಕವಣೆ ತಿರುಕಲ್ಲಾಟ ಹಗ್ಗಕ್ಕೆ ಸೆಳೆದರು ಹೆಬ್ಬಾವಣು. ಕವಣೆ ಅಂದರೆ ಒಂದು ಕಲ್ಲಿನಿಂದ ಮಾಡಿರುವಂತಹ ಒಂದು ಸಲಕರಣೆ. ಕವಣೆ ತಿರುಕಲ್ಲಾಟಕ್ಕೆ ಹಗ್ಗಕ್ಕೆ ಸೆಳೆದರು ಹೆಬ್ಬಾವನು. ಸಾಧ್ಯನಾ? ನೋಡಿ, ಇವರು ಹೆಬ್ಬಾವನ ಹಗ್ಗದಂತೆ ಸುತ್ತುತ್ತಾ ಇದ್ದಾರಂತೆ. ಹೆಬ್ಬಾವನ ಇಟ್ಕೊಂಡು ಏನು ಮಾಡ್ತಾರೆ? ಹಗ್ಗದಂತೆ ಸುತ್ತುವ ಶಕ್ತಿ ಇವರಲ್ಲಿದೆ. ಯಾರಲ್ಲಿ? ಕೊಡಗರಲ್ಲಿದೆ. ಕೊಡಗಿನಲ್ಲಿ ವಾಸವಾಗಿರುವ ಜನರಲ್ಲಿ ಎಂತಹ ಶಕ್ತಿ ಇದೆ ಅಂದರೆ, ಅವರು ಆ ಹುಲಿಯ ಹಾಲನ್ನು ಕುಡಿತಾ ಇದ್ರು. ಅಷ್ಟೇ ಅಲ್ಲದೆ ಅವರು ಹೆಬ್ಬಾವನ ಅವರು ಹಗ್ಗದಂತೆ ಸುತ್ತುತ್ತಾ ಇದ್ರು. ಸವರಿ ಆನೆಯ ಸೊಂಡಲಿನ ರಣಕೊಂಬ ನಾರ್ ಬೋರ್ಗರೆದರು. ನೋಡಿ, ಅಷ್ಟೇ ಅಲ್ಲ, ಅವರು ಏನು ಮಾಡ್ತಾ ಇದ್ದಾರೆ? ಆನೆಯ ಸೊಂಡಿಲನ್ನು, ಆನೆಯನ್ನು ಪಳಗಿಸುವ ಶಕ್ತಿಯನ್ನು ಸಹ ಅವರು ಹೊಂದಿದ್ದಾರೆ. ಒಂದು ಆನೆಯ ದಂತವನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಇವರು ಏನು ಮಾಡಿದ್ದಾರೆ? ಅವರು ಕೊಂಬನ್ನು ಇಟ್ಕೊಂಡು ಆನೆಯನ್ನು ಪಳಗಿಸ್ತಂಥ ಶಕ್ತಿ ಅವರಲ್ಲಿದೆ. ನೀವು ಕೇಳಿರ್ಬೋದು, ಸುಮಾರು 3/4% ನಾವು ಆರ್ಮಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ನೋಡೋದಾದರೆ ಅವರು ಕೊಡಗಿನ ವೀರರು ಅಂತ ಹೇಳ್ಬೋದು ಅಲ್ವಾ. ಸಾಕಷ್ಟು ಜನ ಕೊಡಗಿನಲ್ಲಿ ನೋಡ್ಬೋದು, ಅವರು ಮನೆಗೊಬ್ಬರು ಸೈನಿಕರನ್ನು ನಾವು ಕಾಣ್ತೀವಿ. ಅದೇ ರೀತಿ ಇವರು ಆನೆಯ ಸೊಂಡಿಲನ್ನು ಇವರು ಏನು ಮಾಡ್ತಾರೆ? ಬೋರ್ಗರೆದರು. ಅಂತಹ ರಣಶಕ್ತಿಯನ್ನು ಇವರು ಹೊಂದಿದ್ದಾರೆ. ಆನೆಯನ್ನು ಪಳಗಿಸುವ ಶಕ್ತಿಯನ್ನು ಸಹ ಇವರು ಹೊಂದಿದ್ದಾರೆ. ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು. ಇವ್ರದ್ದು ಎಂತಹ ಧೀರತ್ವ ಅಂತ ಹೇಳಿದ್ರೆ, ಇವರು ಕ್ಷಾತ್ರ ಅಂದರೆ ಕ್ಷತ್ರಿಯ ಕುಲ. ಕ್ಷತ್ರಿಯ ಕುಲ, ಕ್ಷಾತ್ರ ಬೇಟೆಯ ಮೆರೆದರು. ಇವರು ಕ್ಷತ್ರಿಯ ಕುಲದವರಂತೆ ಹೋರಾಟವನ್ನು ಮಾಡೋದ್ರಲ್ಲಿ ಯಾವಾಗಲೂ
ಮುಂದು ಹಾಗೆ ಜಯಶಾಲಿಗಳು ಅಂತಾನೆ ಹೇಳ್ಬೋದು. ಅಂತಹ ಜಯಶಾಲಿಗಳು ಯಾರು? ಈ ಕೊಡಗಿನ ವೀರರು, ಧೀರರು. ಅವರು ಸೋಲ್ ಸಾವರಿಯರು, ಅವರು ಅವರ ಜೀವನದಲ್ಲಿ ಸೋಲನ್ನೇ ಕಂಡವರಲ್ಲ. ಯಾವುದೇ ಒಂದು ಕೆಲಸವನ್ನು ಮಾಡಲಿ ಅವರು ಜಯದೊಂದಿಗೆ ಅವರು ಮರಳಿ ಬರ್ತಾ ಇದ್ರು. ಅವರಿಗೆ ಸೋಲಿನ ಅನುಭವವೇ ಇಲ್ಲ. ಅವರು ಸೋಲ್ ಸಾವರಿಯರು, ಅವರು ಕಡುಗಲಿಗರಿಯರು. ಅವರೇ ಯಾರು? ಅವರೇ ಕಡುಗಲಿಗರಿಯರು. ಅಂದರೆ ಇರಿಮೆಯುಳ್ಳವರು, ಗೌರವ ಉಳ್ಳವರು, ಶೂರರು, ಧೀರರು ಅಂತಾನೆ ಹೇಳ್ಬೋದು. ಅವರೇ ಕೊಡಗಿನ ಹಿರಿಯರು. ಅವರು ಯಾರು? ನಮ್ಮ ಕೊಡಗಿನ ಹಿರಿಯರು. ಮೂರನೇ ಪದ್ಯದಲ್ಲಿ ನೋಡಿ, ಎರಡನೇ ಪದ್ಯ ಆಗ್ತಾ ಇತ್ತಲ್ವಾ? ಸೊ ಎರಡನೇ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಕವಿ ಅಂದರೆ, ಕೊಡಗಿನ ಜನರ ಹೇಗಿದ್ರಪ್ಪ ಅಂದರೆ, ಅವರು ಹುಟ್ಟಿನಿಂದಲೇ ಧೀರರು, ಶೂರರು, ಧೈರ್ಯವಂತರಾಗಿದ್ದರು. ಅವರು ಹುಲಿಯ ಹಾಲನ್ನು ಸಹ ಕುಡಿಯುವಂತಹ ಶಕ್ತಿಯನ್ನು ಹೊಂದಿದ್ರು. ಅವರು ಹಗ್ಗದಂತೆ ಏನು ಮಾಡ್ತಾ ಇದ್ರು? ಹೆಬ್ಬಾವನ್ನು ಅವರು ಸುತ್ತುವಂತಹ ಶಕ್ತಿಯನ್ನು ಹೊಂದಿದ್ರು. ಅಷ್ಟೇ ಅಲ್ಲ, ಆನೆಯನ್ನು ಪಳಗಿಸುವ ಶಕ್ತಿ ಅವರಲ್ಲಿದೆ. ಅವರಲ್ಲಿ ಸೋಲು ಅನ್ನುವ ಮಾತೇ ಇಲ್ಲ. ಅವರು ಸೋಲನ್ನು ಕಂಡವರೇ ಅಲ್ಲ ಜೀವನದಲ್ಲಿ, ಸದಾ ಅವರು ಜಯಶಾಲಿಗಳು. ಮೂರನೇ ಪದ್ಯ ನೋಡಿ, ತಮ್ಮ ನಾಡಿನ ಕೊರಳು ದಾಸ್ಯದ ನುಗದ ಭಾರಕ್ಕೆ ಬಗ್ಗದೋಲ್, ಎಮ್ಮೆ ಹಗೆಗಳ ಒಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲ್, ಬೊಮ್ಮಗಿರಿಯಂ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು, ಧರ್ಮದಾನವ ಕಟ್ಟು ಕಟ್ಟಳೆ ರೀತಿ ನೀತಿಯ ಕೋಶವು. ನೋಡಿ, ಕೇವಲ ಅವರು ಧೀರರಾಗಿರಲಿಲ್ಲ, ಶೂರರಾಗಿರಲಿಲ್ಲ, ಎಲ್ಲದರ ಜೊತೆಗೆ ಅವರಲ್ಲಿ ದಾನ ಧರ್ಮದ ಗುಣವು ಜಾಸ್ತಿ ಇತ್ತು. ನೋಡಿ, ಮೂರನೇ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇನ್ನೊಮ್ಮೆ ಓದ್ತೀನಿ ನೋಡಿ, ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್, ಎಮ್ಮೆ ಹಗೆಗಳ ಒಡೆದು ಹಿರಿಯರು ಕಸಿದು ಹಾರಲು ಬಗ್ಗದೋಲ್, ಬೊಮ್ಮಗಿರಿಯಂ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು, ಧರ್ಮದಾನವ ಕಟ್ಟು ಕಟ್ಟಳೆ ರೀತಿ ನೀತಿಯ ಕೋಶವು. ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು, ನಮ್ಮ ನಮ್ಮೊಡಲ್ ಬಿಡಲೆಮ್ಮದು. ನೋಡಿ, ಹೇಳ್ತಾ ಇದ್ದಾರೆ ಮೂರನೇ ಪದ್ಯದಲ್ಲಿ, ತಮ್ಮ ನಾಡಿನ ಕೊರಳ ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್. ನಾವು ಯಾರಿಗೂ ಕೂಡ ನಮ್ಮ ಅಧೀನತೆಯನ್ನು ಬಿಟ್ಕೊಡ್ಬಾರ್ದಿಲ್ಲಿ. ದಾಸ್ಯ ಅಂದರೆ ಅಧೀನತೆ. ನಮ್ಮ ಅಧೀನತೆಯನ್ನು ಬಿಟ್ಕೊಡೋದು ಬೇಡ, ನಾವು ಯಾರಿಗೂ ಸೋಲೋದು ಬೇಡ, ಯಾರ ಮುಂದೆ ನಾವು ಬಗ್ಗಿ ನಿಲ್ಲೋದು ಬೇಡ. ನಾವು ಹೇಗಿರಬೇಕಪ್ಪ ಅಂದರೆ, ಬಗ್ಗ ಅಂದರೆ ಇಲ್ಲಿ ಹುಲಿ, ಹುಲಿಯಂತೆ ಇರೋಣ. ನಾವು ಹುಲಿಯನ್ನು ನೋಡಿಬಿಟ್ರೆ ಭಯ ಪಡ್ತೀವಲ್ವಾ? ಅದೇ ರೀತಿ ನಾವು ಯಾರ ಅಧೀನದಲ್ಲೇ ಇರೋದು ಬೇಡ. ನಾವು ಹುಲಿಯಂತೆ ಯಾರ ನೊಗದ ಭಾರಕ್ಕೆ ನಾವು ಕುಗ್ಗೋದು ಬೇಡ. ನಾವು ಹುಲಿಯಂತೆ ಯಾವಾಗಲೂ ಶಕ್ತಿಶಾಲಿಯಾಗಿರೋಣ. ಹೆಮ್ಮೆ ಹಗೆಗಳ ಒಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲ್. ನಾವೇನು ಮಾಡೋಣ? ಹಗೆಗಳು, ದ್ವೇಷ, ಹಗೆ, ಕೋಪ, ತಾಪ ಇವೆಲ್ಲವನ್ನು ನಾವು ಪಕ್ಕಕ್ಕಿಡೋಣ. ಅದನ್ನು ಹೋಗಲಾಡಿಸಿ ಏನು ಮಾಡೋಣ? ನಮ್ಮ ವಿರುದ್ಧ ಯಾರು ತಿರುಗಿ ಬೀಳ್ತಾರೋ, ಯಾರು ನಮ್ಮ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಬೀಳ್ತಾರೋ, ಅಂಥವರ ಮುಂದೆ ನಾವು ಹೇಗೆ ನಿಲ್ಲಬೇಕು? ಹಸಿದು ಹಾರುವ ಬಗ್ಗದೋಲ್. ಒಂದು ಹಸಿದು ನಿಂತಿರುವಂತಹ ಹುಲಿ ನಮ್ಮ ಮುಂದೆ ಬಂದು ನಿಂತರೆ ನಾವು ಅದ್ರ ಮುಂದೆ ಏನು ಮಾಡ್ತೀವಿ? ಹಾಡು ಹೇಳ್ತೀವಾ? ಡ್ಯಾನ್ಸ್ ಮಾಡ್ತೀವಾ? ಇಲ್ಲ ಅಲ್ವಾ? ಎಂಥವ್ರಿಗೂ ಸಹ ಭಯವಾಗತ್ತೆ ಅಲ್ವಾ? ಅದು ಹಸಿದ ಹುಲಿ ನಮ್ಮನ್ನು ಸಹ ತಿನ್ನುತ್ತೆ ಅನ್ನೋ ಭಯದಲ್ಲಿ ಇರ್ತೀವಲ್ವಾ? ಅದೇ ರೀತಿ ನಮ್ಮ ವಿರುದ್ಧ ಯಾರೇ ಬರಲಿ, ಅವರಲ್ಲಿ ನಾವು ಒಗ್ಗಟ್ಟಿನಿಂದ ಏನು ಮಾಡೋಣ? ಹೋರಾಟ ಮಾಡೋಣ. ಹೇಗೆ? ಹಸಿದ ಹುಲಿಯಂತೆ ನಾವೆಲ್ಲರೂ ಒಗ್ಗಟ್ಟಿಂದ ನಿಂತ್ಕೊಳ್ಳೋಣ. ಬೊಮ್ಮಗಿರಿ ಎಂ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು. ನೋಡಿ, ಈ ದೇಶ ಎಲ್ಲಿವರೆಗೂ ಕೊಡಗು ಎಲ್ಲಿಂದ ಎಲ್ಲಿವರೆಗೂ ಹರಡಿದೆ ಅಂದರೆ, ಬೊಮ್ಮಗಿರಿಯಂ ಬ್ರಹ್ಮಗಿರಿಯಿಂದ ಪುಷ್ಪಗಿರಿ ತನಕನೂ ಇದು ವಿಶಾಲವಾಗಿ
ಬೆಳೆದಿರುವ ಪ್ರದೇಶ ಯಾವುದು? ಕೊಡಗು. ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ವಿಶಾಲವಾಗಿ ಬೆಳೆದು ನಿಂತಿದೆ. ಧರ್ಮ ದಾನವ ಕಟ್ಟುಕಟ್ಟಳ ರೀತಿ ನೀತಿಯ ಕೋಶವು. ಅಲ್ಲಿಯ ಜನರು ಕೇವಲ ಧೀರರು ಶೂರರು ಆಗಿರಲಿಲ್ಲ, ಅವರಲ್ಲಿ ಮಾನವೀಯತೆಯು ಸಹ ಹೆಚ್ಚಿತ್ತು. ಮಾನವೀಯತೆ ಮೌಲ್ಯವನ್ನು ಹೊಂದಿರುವಂತಹ ಗುಣ ಅವರಲ್ಲಿತ್ತು. ಹೇಗಪ್ಪ ಅಂದರೆ, ಕಷ್ಟ ಅನ್ನೋರಿಗೆ ಅವರು ಸಹಾಯ ಮಾಡ್ತಾ ಇದ್ರು, ದಾನವನ್ನು ನೀಡ್ತಾ ಇದ್ರು, ಧರ್ಮವನ್ನು ಮಾಡ್ತಾ ಇದ್ರು. ಇಷ್ಟೆಲ್ಲ ಗುಣಗಳು ಯಾರ ಹತ್ರ ಇದೆ? ಈ ಕೊಡಗು ಜನಾಂಗದಲ್ಲಿ ಕಾಣ್ತೀವಿ. ಸೊ ಅವರಲ್ಲಿ ಸಹಾಯ ಸಹಕಾರ ಮನೋಭಾವ ಹೆಚ್ಚಿರುತ್ತೆ, ಜೊತೆಗೆ ದಾನ ಧರ್ಮವನ್ನು ಮಾಡ್ತಾ ಇದ್ದಾರೆ. ಈ ದಾನ ಧರ್ಮವನ್ನು ಹೇಳೋದಕ್ಕೆ ಒಂದು ಕೋಶವು ಸಾಲದು, ಅಂದರೆ ಒಂದು ಪುಸ್ತಕ ಕೂಡ ಸಾಲೋದಿಲ್ಲ, ಅಷ್ಟೊಂದು ಅವರು ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಕೊಡಗಿದು ಜಮ್ಮದು, ನಮ್ಮ ಕೊಡಗು ಎಂತಹದು? ಜಮ್ಮದು. ಜಮ್ಮದು ಅಂದರೆ ಅರಸನು, ಅರಸನು ಇನಾಮಾಗಿ ಕೊಟ್ಟ ಭೂಮಿ. ಇಲ್ಲಿ ಜಮ್ಮದು ಅಂದರೆ ಅರಸರು ರಾಜರು ಪೂರ್ವಜರು ಈ ಕೊಡಗನ್ನು ಇನಾಮಾಗಿ ಕೊಟ್ಟಿದ್ದಾರೆ, ಅಂದರೆ ಬಹುಮಾನವಾಗಿ ಬಳುವಳಿಯಾಗಿ ಪ್ರೀತಿಯಾಗಿ ಏನು ಮಾಡಿದ್ದಾರೆ? ಈ ಭೂಮಿಯನ್ನು ಕೊಟ್ಟಿದ್ದಾರೆ. ಸೊ ಎಂತಹ ಭೂಮಿಯನ್ನು? ಆ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವಂತಹ ಸುಂದರ ತಾಣವನ್ನು ಈ ರಾಜರು ಏನು ಮಾಡಿದ್ದಾರೆ? ಅಲ್ಲಿಯ ಜನರಿಗೆ ಇನಾಮಾಗಿ ಕೊಟ್ಟಿದ್ದಾರೆ. ಜಮ್ಮ ಕೊಡಗಿದು ನಮ್ಮದು, ಈ ಬಹುಮಾನವಾಗಿ ಬಂದಿರತಕ್ಕಂಥ ಭೂಮಿ ನಮ್ಮದು. ಇದನ್ನು ನಾವೇನು ಮಾಡಬೇಕು? ಉಳಿಸ್ಕೊಳ್ಬೇಕು. ಹೇಗೆ? ಯಾರ ಅಧೀನಕ್ಕೂ ಸಿಗದ ಹಾಗೆ, ಯಾರ ಅಧೀನದಲ್ಲೂ ನಾವು ಇದ್ದ ಹಾಗೆ ಸ್ವತಂತ್ರವಾಗಿ ನಾವು ಹೋರಾಡಿ ಜಯಿಸಿ ಏನು ಮಾಡಬೇಕು? ಈ ಪುಣ್ಯ ಭೂಮಿಯನ್ನು ನಾವು ಉಳಿಸ್ಕೋಬೇಕು. ನಮ್ಮೊಡಲ್ ಬಿಡಲೆಮ್ಮದು, ನಮ್ಮ ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಬಿಟ್ಟು ಕೊಡೋದಿಲ್ಲ. ಅದನ್ನು ನಾವೇನು ಮಾಡ್ತೀವಿ? ಕಾಪಾಡ್ಕೊಳ್ತೀವಿ ಅಂತೇಳ್ಬಿಟ್ಟು ಈ ಮೂರನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ನೀವು ಮೊದಲನೇ ಪದ್ಯವನ್ನು ನೋಡಿದ್ರಿ, ಎರಡನೇ ಪ್ಯಾರವನ್ನು ನೋಡಿದ್ರಿ, ಹಾಗೆ ಮೂರನೇ ಪ್ಯಾರವನ್ನು ಕೂಡ ನೀವು ತಿಳ್ಕೊಂಡ್ರಿ. ಮುಂದಿನ ತರಗತಿಯಲ್ಲಿ ನಾವು ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ಧನ್ಯವಾದಗಳು.